ನಾನು ಇವಾಗ ಕುತ್ಕೊಂಡಿರೋ ಜಾಗ ಏನಿದೆಯೋ ಇದು ಹಿಂದ್ಗಡೆ ಕಾಣಿಸ್ತಾ ಇದಲ್ಲ ಫ್ರೆಂಡ್ಶಿಪ್ ಪೀಕ್ ಅಂತ ಹೇಳ್ತಾರೆ. ಇದರ ಕೆಳಗಡೆ ಇರತಕ್ಕಂತಹ ಸಮಿಟ್ ಕ್ಯಾಂಪ್ ಇದು ಬೇಸಿಕಲಿ ಅಡ್ವೆಂಚರ್ ಕ್ಯಾಂಪ್ ಮಾಡ್ತಾ ಇರತಕ್ಕಂತದ್ದು. ಆಲ್ಮೋಸ್ಟ್ ಸೀ ಲೆವೆಲ್ ಇಂದ 4200 ಮೀಟರ್ ನಷ್ಟು ಹೈಟ್ ಇರತಕ್ಕಂತ ಜಾಗದಲ್ಲಿ ಕುತ್ಕೊಂಡು ಈ ಒಂದು ವಿಷಯವಾಗಿ ಮಾತಾಡ್ತಾ ಇರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಜೂನ್ ಮೊದಲನೇ ತಾರೀಕಿಂದ ಜೂನ್ 20ನೇ ತಾರೀಕು ಆಲ್ಮೋಸ್ಟ್ 20 ದಿನಗಳ ಟೈಮ್ ಅನ್ನು ನಾನು ಹಿಮಾಲಯದಲ್ಲಿ ಸ್ಪೆಂಡ್ ಮಾಡ್ತಾ ಇದ್ರೂ ಕೂಡ ಈ ನಾಲ್ಕು ಸೋರ್ಸಸ್ ಆಫ್ ಇನ್ಕಮ್ ಗಳಿಂದ ಕನ್ಸಿಸ್ಟೆಂಟ್ ಇನ್ಕಮ್ ನನಗೆ ಬರ್ತಾ ಇತ್ತು. ಇದನ್ನೇ ಪ್ಯಾಸಿವ್ ಇನ್ಕಮ್ ಅಂತ ಹೇಳೋದು. ಅಂದ್ರೆ ಜಾಸ್ತಿ ನಮ್ಮ ಕಡೆಯಿಂದ ಎಫರ್ಟ್ ಹಾಕದೇನೆ ಬರ್ತಕ್ಕಂತಹ ಇನ್ಕಮ್ ಅಂತ ಹೇಳಬಹುದು. ಪ್ರಶ್ನೆ ಏನಪ್ಪಾ ಅಂದ್ರೆ ಯಾವುದು ಪ್ಯಾಸಿವ್ ಸೋರ್ಸಸ್ ಆಫ್ ಇನ್ಕಮ್ ಗಳು, ಯಾವ ರೀತಿ ನಾನು ಕೆಲಸ ಮಾಡೋದ್ರ ಮೂಲಕ ಈ ನಾಲ್ಕು ಸೋರ್ಸಸ್ ಆಫ್ ಪ್ಯಾಸಿವ್ ಇನ್ಕಮ್ ಅನ್ನು ಅಚೀವ್ ಮಾಡೋಕಾಯ್ತು, ಅಷ್ಟೇ ಅಲ್ಲ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ನೀವು ಕೂಡ ಯಾವ ರೀತಿ ಒಂದು ಪ್ಯಾಸಿವ್ ಇನ್ಕಮ್ ಅನ್ನು ಜನರೇಟ್ ಮಾಡಬಹುದು ಅನ್ನೋ ಒಂದು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಈ ನಾಲ್ಕು ಪ್ಯಾಸಿವ್ ಇನ್ಕಮ್ ಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಎರಡು ವಿಷಯಗಳು ನಮಗೆ ಅರ್ಥ ಆಗೋದು ಸಕತ್ ಕ್ರಿಟಿಕಲ್ ಆಗಿರುತ್ತೆ. ನಂಬರ್ 1, ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನಪ್ಪ? ಪ್ಯಾಸಿವ್ ಇನ್ಕಮ್ ಅಂದ್ರೆ ಬುಕ್ಕಿಷ್ ನಾಲೆಜ್ ಹೇಳೋ ಪ್ರಕಾರ ಏನೂ ಕೆಲಸ ಮಾಡದೇನೆ ಏನೂ ಎಫರ್ಟ್ ಹಾಕದೇನೆ ಬರ್ತಕ್ಕಂತ ಇನ್ಕಮ್ ಅಂತ ಹೇಳ್ತಾರೆ. ಆ ರೀತಿಯಾದಂತ ಇನ್ಕಮ್ ಅಬ್ಸಲ್ಯೂಟ್ಲಿ ಎಲ್ಲೂ ಇಲ್ಲ. ಸೊ ಏನಾದರೂ ಒಂದು ನಿಮ್ಮ ಕಡೆಯಿಂದ ಟೈಮ್ ಕೊಡಲೇಬೇಕಾಗುತ್ತೆ ಅಥವಾ ಏನಾದರೂ ಒಂದು ವಿಷಯವಾಗಿ ನೀವು ಇನ್ವಾಲ್ವ್ ಆಗಲೇಬೇಕಾಗುತ್ತೆ. ಬಟ್ ಎಷ್ಟು ಟೈಮ್ ಅನ್ನು ನೀವು ಕೊಡ್ತಾ ಇದ್ದೀರಾ, ಎಷ್ಟು ಮ್ಯಾನೇಜ್ಮೆಂಟ್ ನೀವು ಮಾಡ್ತಾ ಇದ್ದೀರಾ, ಎಷ್ಟು ನಿಮ್ಮ ಇನ್ವಾಲ್ವ್ಮೆಂಟ್ ಇದೆ ಅದರಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಆದಷ್ಟು ಕಡಿಮೆ ಆದಷ್ಟು. ಈಗ ನಾರ್ಮಲ್ ಆಕ್ಟಿವ್ ಅಂದ್ರೆ ಏನು, ಇದರ ಜಾಬ್ ಹೋಗಬೇಕು ಇಲ್ಲ ಬಿಸ್ನೆಸ್ ಅಂತ ಅಂದ್ರೆ ಬಿಸ್ನೆಸ್ ನ ನಡೆಸ್ತಾ ಇರಬೇಕು, ಈ ರೀತಿಯಾದಂತಹ ವಿಷಯಗಳಿರುತ್ತೆ. ಬಟ್ ಆ ರೀತಿಯಾದಂತಹ ಇನ್ವಾಲ್ವ್ಮೆಂಟ್ ಅಥವಾ ಕಡಿಮೆ ಇನ್ವಾಲ್ವ್ಮೆಂಟ್ ಇಂದ ಜಾಸ್ತಿ ಒಂದು ಅಮೌಂಟ್ ಅಥವಾ ಒಂದು ಕನ್ಸಿಸ್ಟೆಂಟ್ ರಿಟರ್ನ್ ಅನ್ನು ಜನರೇಟ್ ಮಾಡ್ತಕ್ಕಂತಹ ಸೋರ್ಸ್ ಆಫ್ ಇನ್ಕಮ್ ಅನ್ನು ನಾವು ಪ್ಯಾಸಿವ್ ಇನ್ಕಮ್ ಅಂತ ಹೇಳಬಹುದು. ಹಾಗೆ ಎರಡನೇ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪಾ ಅಂದ್ರೆ, ಪ್ಯಾಸಿವ್ ಇನ್ಕಮ್ ಅನ್ನು ಜನರೇಟ್ ಮಾಡೋದಕ್ಕಿಂತ ಮುಂಚೆ ನಾನು ಯಾವ ವಿಷಯಗಳನ್ನ ಹೇಳೋಕೆ ಹೋಗ್ತಾ ಇದೀನೋ ಆ ವಿಷಯಗಳನ್ನ ಹೇಳೋಕ್ಕಿಂತ ಮುಂಚೆ ಯಾವ್ದಾರ ಒಂದು ಪರ್ಟಿಕ್ಯುಲರ್ ವಿಷಯದಲ್ಲಿ ನೀವು ಎಫರ್ಟ್ ಹಾಕಿರಬೇಕು. ಇವತ್ತು ನನಗೆ ಸಿಗ್ತಾ ಇದೆ ಇನ್ಕಮ್, ವಿಚ್ ಇಸ್ ಗುಡ್, ಬಟ್ ಅದ್ರ ಹಿಂದೆ ಇರತಕ್ಕಂತ 8-10 ವರ್ಷದ ಎಫರ್ಟ್ ಏನಿದೆಯೋ ಅದು ಹೊರಗಡೆ ಕಣ್ಣಿಗೆ ಕಾಣಲ್ಲ. ಸೊ ಬೇಸಿಕಲಿ ನಾವು ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ನಮ್ಮ ಎಕ್ಸಲೆನ್ಸ್ ಅನ್ನ ಗ್ರೋತ್ ಮಾಡ್ಕೊಳ್ಳೋಕಾದ್ರೆ, ನಮ್ಮ ಜಾಣತನವನ್ನ ಅಥವಾ ನಮ್ಮ ಸ್ಕಿಲ್ ಸೆಟ್ ಅನ್ನ ಬೆಳೆಸ್ಕೊಳ್ಳೋಕಾದ್ರೆ, ಆಬ್ವಿಯಸ್ಲಿ ಆ ವಿಷಯದ ರಿಲೇಟೆಡ್ ನಾವು ಪ್ಯಾಸಿವ್ ಇನ್ಕಮ್ ಗಳನ್ನ ಜನರೇಟ್ ಮಾಡಬಹುದಾಗಿರುತ್ತೆ. ದೇರ್ ಆರ್ ಸೋ ಮೆನಿ ವೇಸ್. ಸೊ ಇವತ್ತಿನ ವಿಷಯ ಏನಿದೆಯೋ, ಆಲ್ರೆಡಿ ನಿಮ್ಗೆ ಒಂದು ಸ್ಕಿಲ್ ಸೆಟ್ ಇದೆ ಅಥವಾ ಒಂದು ಪರ್ಟಿಕ್ಯುಲರ್ ಸ್ಕಿಲ್ ಇದೆ ಅಂತ ಅಂದ್ರೆ, ಆ ಸ್ಕಿಲ್ ಅನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಗಳನ್ನ ಪ್ಯಾಸಿವ್ ಇನ್ಕಮ್ ಗಳನ್ನ ಜನರೇಟ್ ಮಾಡಬಹುದು ಅನ್ನೋದಾಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವುದೇ ಒಂದು ವಿಷಯ ಗೊತ್ತಿಲ್ಲ ಅಂತಂದ್ರೂ ಪರವಾಗಿಲ್ಲ, ಇವತ್ತಿನ ಮಟ್ಟಿಗೆ ನೀವು ಯಾವುದೋ ಒಂದೋ ಎರಡೋ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಬೆಳವಣಿಗೆ ಸ್ಟಾರ್ಟ್ ಮಾಡಬಹುದು, ಇವತ್ತಿಂದನೇ ವರ್ಕ್ ಮಾಡೋಕೆ ಶುರು ಮಾಡಬಹುದು. ಅದರಲ್ಲಿ ಮಾಸ್ಟರ್ ಆದ್ಮೇಲೆ ಅಥವಾ ಅದರಲ್ಲಿ ಒಂದು ಎಕ್ಸಲೆನ್ಸ್ ಅನ್ನು ಅಚೀವ್ ಮಾಡಿದ ಮೇಲೆ ಈ ಒಂದು ನಾಲ್ಕು ವಿಷಯಗಳು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಮೊದಲನೇ ಪ್ಯಾಸಿವ್ ಇನ್ಕಮ್ ನನಗೆ ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇದ್ದಂಥದ್ದು ಬುಕ್. ಸೊ ಬೇಸಿಕಲಿ ನಾನು ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇದೆ, ಮಾರ್ಕೆಟ್ ಪ್ರೊಫೈಲ್ ಅನ್ನೋ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬರುತ್ತೆ, ಟ್ರೇಡಿಂಗ್ ರಿಲೇಟೆಡ್. ಈ ಒಂದು ಪರ್ಟಿಕ್ಯುಲರ್ ವಿಷಯವಾಗಿ ನಾನು ಆಲ್ರೆಡಿ ಒಂದು ಬುಕ್ ಅನ್ನ ಪಬ್ಲಿಷ್ ಮಾಡಿದ್ದೀನಿ. ಸೊ ಈ ಒಂದು ಪಬ್ಲಿಷ್ಡ್ ಬುಕ್ ಇಂದ ನನಗೆ ರಿಟರ್ನ್ ಬರ್ತಾ ಇತ್ತು. ಸೊ ನಾನು ಏನೋ ಅದರ ರೀತಿಯಲ್ಲಿ ವರ್ಕ್ ಮಾಡಿಲ್ಲ ಅಂತಂದ್ರೂ ಕೂಡ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಈ ಬುಕ್ ಅವೈಲೇಬಲ್ ಇರೋದ್ರಿಂದ ಜನಗಳು ಇದನ್ನ ಹುಡುಕ್ಬಿಟ್ಟು ಪರ್ಚೇಸ್ ಮಾಡ್ತಿರ್ತಾರೆ. ಸೊ ಅದರಿಂದ ಒಂದು ಸರ್ಟನ್ ರಿಟರ್ನ್ ಅಂತ ನನಗೆ ಬರ್ತಾ ಇತ್ತು. ಬಟ್ ಕ್ವಶನ್ ಏನಪ್ಪಾ ಅಂದ್ರೆ, ಈ ಬುಕ್ ಅಂತೇವೆ ಸರ್, ಬುಕ್ ಓದೋದೇನೋ ಸರಿ, ಬುಕ್ ಬರೀ ಅಂತಂದ್ರೆ ಕಷ್ಟ ಅಲ್ಲ ಸರ್ ಅಂತ ಹೇಳ್ಕೊಂಡು ನಾನು ಅದಕ್ಕೆ ಹೇಳ್ತಾ ಇದ್ದಿದ್ದು, ಯಾವುದೋ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ನೀವು ಆಲ್ರೆಡಿ ಮಾಸ್ಟರ್ ಆಗಿದ್ರೆ ಅಥವಾ ಅದರ ರಿಲೇಟೆಡ್ ಒಂದು ಎಕ್ಸಲೆನ್ಸ್ ನಿಮಗಿದೆ ಅಂತಂದ್ರೆ ಅದರ ರಿಲೇಟೆಡ್ ಪುಸ್ತಕ ಬರೀಬಹುದು. ಎರಡು ರೀತಿಯಾದಂತಹ ಪುಸ್ತಕಗಳು ಬರುತ್ತೆ, ಒಂದು ಫಿಕ್ಷನ್ ಅಂತ ಹೇಳ್ತಾರೆ, ಇನ್ನೊಂದು ನಾನ್ ಫಿಕ್ಷನ್. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಫಿಕ್ಷನ್ ಅಂತಂದ್ರೆ ಸ್ಟೋರೀಸ್ಗಳು, ಕಾದಂಬರಿಗಳು, ಈ ರೀತಿಯಾದಂತಹ ಒಂದು ಬುಕ್ ಗಳಿಗೆ ಫಿಕ್ಷನ್ ಬುಕ್ಸ್ ಗಳು ಅಂತ ಹೇಳ್ತಾರೆ. ಈಗ ಕ್ಯೂರಿಯಸ್ ಕಥೆಗಳು, ಈ ರೀತಿಯಾದಂತಹ ಓದ್ತಕ್ಕಂಥ ಜನಗಳು, ಹವ್ಯಾಸ ಇರತಕ್ಕಂಥ ಜನಗಳು ಕೂಡ ಇರ್ತಾರೆ, ಅವ್ರಿಗೂ ಕೂಡ ಆ ಬುಕ್ ಸರ್ವ್ ಮಾಡಬಹುದು. ನಂಬರ್ 2, ನಾನ್ ಫಿಕ್ಷನ್, ನಾನ್ ಬರಿರತಕ್ಕಂಥ ಪುಸ್ತಕ. ಸೊ ಬೇಸಿಕಲಿ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಗೆ ಸೊಲ್ಯೂಷನ್ ಕೊಡ್ತಕ್ಕಂಥದ್ದು, ಸೆಲ್ಫ್ ಹೆಲ್ಪ್ ಬುಕ್ ಇರ್ಬೋದು ಅಥವಾ ಡೈರೆಕ್ಟ್ ಒಂದು ಪರ್ಟಿಕ್ಯುಲರ್ ಟೆಕ್ನಿಕಲ್ ಹೆಲ್ಪ್ ರಿಲೇಟೆಡ್ ಇರ್ಬೋದು. ಸೊ ಆ ರೀತಿಯಾದಂತಹ ಪುಸ್ತಕಗಳನ್ನ ನಾನ್ ಫಿಕ್ಷನ್ ಪುಸ್ತಕಗಳು ಅಂತ ಹೇಳ್ತಾರೆ. ಸ್ಟೋರಿ ನರೇಷನ್ ನಿಮ್ಗೆ ಗೊತ್ತಿದೆ ಅಂತ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಫಿಕ್ಷನ್ ಪುಸ್ತಕಗಳನ್ನ ನೀವು ಬರೀಬಹುದಾಗಿರುತ್ತೆ, ಅದ್ರ ಮೂಲಕನೂ ಕೂಡ ಒಂದು ಸೋರ್ಸ್ ಆಫ್ ಇನ್ಕಮ್ ಅನ್ನ ಜನರೇಟ್ ಮಾಡಬಹುದು. ಯಾವ ರೀತಿ ಪಬ್ಲಿಷ್ ಮಾಡೋದು ಬರ್ತೀನಿ ಆ ವಿಷಯಕ್ಕೆ. ನಾನ್ ಫಿಕ್ಷನ್ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಸೊ ಸಪೋಸ್ ಲೆಟ್ಸ್ ಸೇ ನಿಮ್ಗೆ ಒಂದು ಯಾವುದೋ ಪರ್ಟಿಕ್ಯುಲರ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಬಗ್ಗೆ ಗೊತ್ತಿದೆ, ಗ್ರಾಫಿಕ್ಸ್ ಡಿಸೈನಿಂಗ್ ಬಗ್ಗೆ ಗೊತ್ತಿದೆ, ಅಥವಾ ನೀವು ಆಲ್ರೆಡಿ ಒಂದು ಎಷ್ಟೋ ವಿಷಯಗಳನ್ನ ಫೇಲ್ಯೂರ್ ನ ಕಂಡಿದ್ರೆ, ಯಾವುದೋ ಒಂದು ಬಿಸ್ನೆಸ್ ಮಾಡಿದ್ರೆ ನಿಮ್ಗೆ ಫೇಲ್ಯೂರ್ ಸಿಕ್ಕಿದೆ ಅಥವಾ ಸಕ್ಸಸ್ ಸಿಕ್ಕಿದೆ, ಆ ಬಿಸ್ನೆಸ್ ಸಕ್ಸಸ್ ಸಿಕ್ಕಿರೋ ರಿಲೇಟೆಡ್ ನೀವು ಬರೀಬಹುದು ಪುಸ್ತಕವನ್ನ. ಸೊ ಅಗೇನ್ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇಲ್ಲ, ಕನ್ನಡದಲ್ಲೂ ನೀವು ಬರಿಬಹುದು, ನಿಮ್ಗೆ ಇಂಗ್ಲಿಷ್ ಗೊತ್ತಿಲ್ಲ ಅಂದ್ರೆ ಕನ್ನಡದಲ್ಲೂ ಬರಿಬಹುದು, ಯಾವ ರೀತಿಯಾದ ಸಮಸ್ಯೆ ಇಲ್ಲ. ಇವತ್ತಿನ ಮಟ್ಟಿಗೆ ಸುಮಾರು ರೀತಿಯಾದಂತಹ ಅವಕಾಶಗಳು ಆನ್ಲೈನ್ ಅಲ್ಲಿ ಇರೋದ್ರಿಂದ ಆಬ್ವಿಯಸ್ಲಿ ಬುಕ್ ಪಬ್ಲಿಷಿಂಗ್ ಮುಂಚೆ ತರ ಅಷ್ಟೊಂದು ಹೆಕ್ಟಿಕ್ ಏನು ಇಲ್ಲ. ಮುಂಚೆ ಆದ್ರೆ ಈ ಬುಕ್ ಪಬ್ಲಿಷ್ ಮಾಡ್ತಕ್ಕಂಥವ್ರಿಂದ ಒಂದು ಪರ್ಮಿಷನ್ ಬೇಕಾಗಿತ್ತು, ಆ ರೀತಿಯಾದಂತಹ ಅವಶ್ಯಕತೆಗಳಿತ್ತು. ಬಟ್ ಇವತ್ತಿನ ಕಾಲಕ್ಕೆ ಸೆಲ್ಫ್ ಪಬ್ಲಿಷಿಂಗ್ ಅಂತ ಹೇಳ್ತಾರೆ. ಸೊ ನಾನು ಮಾಡಿರೋದು ಅದನ್ನೇ. ಸೆಲ್ಫ್ ಪಬ್ಲಿಷಿಂಗ್ ಅಂದ್ರೆ ನಿಮ್ಮ ಕಂಟೆಂಟ್ ಇದೆ, ಆ ಕಂಟೆಂಟ್ ಅನ್ನ ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಮೂಲಕ ಪಬ್ಲಿಷ್ ಮಾಡಬಹುದು, ಇ ಬುಕ್ ಅಂತಾನು ಹೇಳ್ತಾರೆ. ಸೊ ಪೇಪರ್ ಬ್ಯಾಕ್ ಬರುತ್ತೆ ಅಂದ್ರೆ ಪೇಪರ್ ಇರತಕ್ಕಂತಹ ಪುಸ್ತಕ ಅದನ್ನ ಪಬ್ಲಿಷ್ ಮಾಡಬಹುದು, ಬಟ್ ಅದಕ್ಕೆ ನಿಮಗೆ ಪಬ್ಲಿಕೇಶನ್ಸ್ ಗಳ ಹೆಲ್ಪ್ ಬೇಕಾಗುತ್ತೆ.
ಬುಕ್ ಅನ್ನ ಅಥವಾ ಪುಸ್ತಕವನ್ನ ಬರೆಯೋದ್ರ ಮೂಲಕ ಪ್ಯಾಸಿವ್ ಇನ್ಕಮ್ ಅನ್ನ ಜನರೇಟ್ ಮಾಡಬಹುದು. ದ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಡಿಫಿಕಲ್ಟಿ ಲೆವೆಲ್ ಏನಿದೆಯೋ ಇದರಲ್ಲಿ ನನ್ನ ಒಂದು ಅನುಭವದ ಪ್ರಕಾರ ನಾನು ಹೇಳ್ತಾ ಇರತಕ್ಕಂಥದ್ದು, ಇವತ್ತಿನ ಕಂಡೀಷನ್ ಗೆ ಔಟ್ ಆಫ್ 5 3 ಕೊಡಬಹುದು ನಾನು ಡಿಫಿಕಲ್ಟಿ ಲೆವೆಲ್, 3ರಷ್ಟು ಡಿಫಿಕಲ್ಟ್ ಇರುತ್ತೆ ಔಟ್ ಆಫ್ 5. ಸೊ ಇದರಲ್ಲಿ ರಿವಾರ್ಡ್ ಪೊಟೆನ್ಷಿಯಲ್ ಅಷ್ಟೊಂದು ಬರಲ್ಲ, ಬಟ್ ಬರುತ್ತೆ, ಕನ್ಸಿಸ್ಟೆಂಟ್ ಆಗಿ ಬರುತ್ತೆ. ಓವರ್ ಆಲ್ ನಿಮ್ ಪುಸ್ತಕ ಜನಗಳಿಗೆ ಇಷ್ಟ ಆಗ್ತಾ ಇದೆ, ಜನಗಳು ಪರ್ಚೇಸ್ ಮಾಡ್ತಿದಾರೆ ಅಂತ ಅಂದ್ರೆ ಅಮೆಝಾನ್ ಅವರೇ ಪುಷ್ ಮಾಡ್ತಾರೆ ಅದನ್ನ ನೆಕ್ಸ್ಟ್ ಲೆವೆಲ್ಗೆ. ಈ ರೀತಿಯಾದಂತಹ ಎಷ್ಟೋ ವಿಷಯಗಳು ನಡೀತಾ ಇರ್ತವೆ ನಮ್ಮ ಬ್ಯಾಕ್ಗ್ರೌಂಡ್ ಅಲ್ಲಿ. ನಮ್ಮ ಕಡೆಯಿಂದ ನಾವು ಮಾಡಿದ್ದೇನು, ಒಂದ್ ಸತಿ ನಮ್ಮ ಐಡಿಯಾವನ್ನ ಪುಸ್ತಕವನ್ನ ಕ್ರಿಯೇಟ್ ಮಾಡಿ ಆ ಪುಸ್ತಕವನ್ನ ಪಬ್ಲಿಷ್ ಮಾಡೋದಷ್ಟೇ ನಮ್ಮ ಕೆಲಸ. ಬಟ್ ಅದಾದ್ಮೇಲೆ ಆ ಬುಕ್ಗಳು ಸೇಲ್ ಆಗ್ತಾ ಇದ್ದ ಹಾಗಿದ್ದಾಗೆ ನಮಗೆ ಅದರಿಂದ ರಿಟರ್ನ್ ಒಂದು ಕನ್ಸಿಸ್ಟೆಂಟ್ ರಿಟರ್ನ್ ಜನರೇಟ್ ಆಗುತ್ತೆ. ರಿಟರ್ನ್ ಪೊಟೆನ್ಷಿಯಲ್ ಏನಿದೆಯೋ ಅಥವಾ ರಿವಾರ್ಡ್ ಪೊಟೆನ್ಷಿಯಲ್ ನಾನು ಬೇರೆ ವಿಷಯಗಳೇನು ಹೇಳಕ್ ಹೋಗ್ತಾ ಇದ್ದೇನೋ ಅದಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಔಟ್ ಆಫ್ 5 ಅಂತ ಹೇಳೋದಾದ್ರೆ 2 ಅಂತ ಕೊಡಬಹುದು. ಡಿಫಿಕಲ್ಟಿ ಲೆವೆಲ್ ಇದರಲ್ಲಿ ಬರ್ತಕ್ಕಂಥದ್ದು 3, ಹಾಗೆ ರಿವಾರ್ಡ್ ಪೊಟೆನ್ಷಿಯಲ್ 2 ಅಂತ ಹೇಳ್ಬೋದು ಬುಕ್ ರೈಟಿಂಗ್ ಅಥವಾ ಬುಕ್ ಇಂದ ಬರ್ತಕ್ಕಂತಹ ಒಂದು ಪ್ಯಾಸಿವ್ ಇನ್ಕಮ್ಗೆ. ಪ್ಯಾಸಿವ್ ಇನ್ಕಮ್ ಸೋರ್ಸ್ ನಂಬರ್ 2 ಅಥವಾ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಪ್ಯಾಸಿವ್ ಇನ್ಕಮ್ ಅಂದ್ರೆ ಆನ್ಲೈನ್ ಕೋರ್ಸಸ್. ನನಗೆ ಬಹಳ ಹತ್ತಿರವಾಗಿರತಕ್ಕಂಥದ್ದು, ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿರುತ್ತೆ, ಬಟ್ ಆ ವಿಷಯಗಳನ್ನ ನಾವು ಸುಮಾರು ಈಗ ಯೂಟ್ಯೂಬ್ ಇದರಲ್ಲೆಲ್ಲ ಅಪ್ಲೋಡ್ ಮಾಡೋದು ಒಂದ್ ಕಡೆಗಾದ್ರೆ ಸ್ಪೆಸಿಫಿಕ್ ಟಾರ್ಗೆಟೆಡ್ ಆಡಿಯನ್ಸ್ ಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬಹುದು ಥ್ರೂ ಆನ್ಲೈನ್ ಕೋರ್ಸಸ್. ಈಗ 25,000 30,000 ಈ ರೀತಿಯಾದಂತಹ ಸಬ್ಸ್ಕ್ರೈಬರ್ಸ್ ಗಳಿದ್ದಾಗ ಅಥವಾ ಈ ರೀತಿಯಾದಂತಹ ಒಂದು ಕಮ್ಯುನಿಟಿ ಇದ್ದಾಗ ಆಬ್ವಿಯಸ್ಲಿ 30,000 ಜನಕ್ಕೂ ನಾನು ಹೇಳ್ಕೊಡೋದೇ ಬೇರೆ. ಬಟ್ ಅದೇ ವಿಷಯನ ನಾನು 50 ಜನಕ್ಕೆ ಅಥವಾ 10 ಜನಕ್ಕೆ ಒಂದು ಗ್ರೂಪ್ ಆಗಿ ಕನ್ಸಿಸ್ಟೆಂಟ್ ಆಗಿ ನನ್ನ ಕಡೆಯಿಂದ ಮೆಂಟರಿಂಗ್ ಮಾಡಿ ಹೇಳ್ಕೊಡೋದೇ ಬೇರೆ. ಸೊ ಈ ರೀತಿಯಾದಂತಹ ಒಂದು ಅವಕಾಶವನ್ನ ಆನ್ಲೈನ್ ಕೋರ್ಸಸ್ ಗಳು ತಂದುಕೊಡುತ್ತೆ. ನಾನು ಆಲ್ರೆಡಿ ನನ್ನ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಟ್ರೇಡಿಂಗ್ ಇದೆ, ಹಾಗೆ ಪ್ರೈಸ್ ಆಕ್ಷನ್ ಅಂತ ಬರುತ್ತೆ, ಸುಮಾರು ರೀತಿಯಾದಂತಹ ಟೆಕ್ನಿಕಲ್ ಕೋರ್ಸಸ್ ಗಳನ್ನ ಟ್ರೇಡಿಂಗ್ ರಿಲೇಟೆಡ್ ನನ್ನ ವೆಬ್ಸೈಟ್ ಅಲ್ಲಿ ಆಲ್ರೆಡಿ ಅವೈಲೇಬಲ್ ಇರುತ್ತೆ. ಈ ಒಂದು ವೆಬ್ಸೈಟ್ ಗೆ ಬರ್ತಕ್ಕಂಥ ಜನಗಳು ಏನಿದಾರೋ, ಈ ಒಂದು ಪರ್ಟಿಕ್ಯುಲರ್ ಕೋರ್ಸಸ್ ಗಳನ್ನ ತಗೊಳ್ತಾರೆ, ಅವ್ರ ಕೋರ್ಸಸ್ ಗಳನ್ನ ತಗೊಂಡ್ರು ಅಂತಂದ್ರೆ ಒಂದು ಅವ್ರಿಗೆ ನಾಲೆಜ್ ಸಿಗುತ್ತೆ, ಆ ನಾಲೆಜ್ ನ ಪರವಾಗಿ ನಾನು ಹಾಕಿರ್ತಕ್ಕಂಥ ಎಫರ್ಟ್ ಟೈಮ್ಗೆ ನನಗೆ ವಾಪಸ್ ಒಂದು ಸಣ್ಣ ರಿವಾರ್ಡ್ ಅದರಿಂದ ಸಿಗುತ್ತೆ. ಬಟ್ ಇವತ್ತಿನ ಕಾಲಕ್ಕೆ ಅವಕಾಶಗಳು ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ ವೆಬ್ಸೈಟ್ ಇರಲೇಬೇಕು. ನಮ್ದೇ ಸ್ವಂತ ವೆಬ್ಸೈಟ್ ಅನ್ನ ಮೇಂಟೈನ್ ಮಾಡಬೇಕು ಅಂತ ಏನು ಇಲ್ಲ, ಬಿಕಾಸ್ ಇದಕ್ಕೆ ಖರ್ಚು ಹಿಡಿಯಿದೆ. ನಾವು ವಾಪಸ್ ಒಂದು ವೆಬ್ಸೈಟ್ ಅನ್ನ ಮೇಂಟೈನ್ ಮಾಡಬೇಕು ಅಥವಾ ಮ್ಯಾನೇಜ್ ಮಾಡಬೇಕು ಅಂದ್ರೆ ಅದರಿಂದ ಖರ್ಚು ವೆಚ್ಚಗಳಿರುತ್ತೆ. ಸೊ ಈ ರೀತಿಯಾದ ಖರ್ಚು ವೆಚ್ಚಗಳು ಬೇಡಪ್ಪ ಅಂತಂದ್ರೆ ಇನಿಷಿಯಲ್ ಲೆವೆಲ್ ಅಲ್ಲಿ ಅಂತಂದ್ರೆ ನಿಮ್ಮ ಕೋರ್ಸಸ್ ಗಳನ್ನ ಯುಡೆಮಿ ಅಥವಾ ಸ್ಕಿಲ್ ಶೇರ್ ಇದರಲ್ಲಿ ಪಬ್ಲಿಷ್ ಮಾಡಬಹುದಾಗಿರುತ್ತೆ. ತುಂಬಾ ಸಿಂಪಲ್ ಪ್ರೊಸೆಸ್. ಯುಡೆಮಿಲಿ ಇನ್ಸ್ಟ್ರಕ್ಟರ್ ಆಗಿ ನೀವು ರಿಜಿಸ್ಟರ್ ಆಗಬೇಕು, ಹಾಗೆ ಆ ಒಂದು ರಿಜಿಸ್ಟರ್ ಆದ್ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ನಿಮ್ಮ ಒಂದು ಯುಡೆಮಿ ಅಕೌಂಟ್ ಗೆ ಲಿಂಕ್ ಮಾಡಿದ್ರೆ ಸಾಕು. ನೀವು ಓವರ್ ಆಲ್ ನಿಮ್ಮ ಕೋರ್ಸ್ ಅನ್ನ ಕ್ರಿಯೇಟ್ ಮಾಡಿ ಹಾಕಿದ್ರೆ ಆ ಕೋರ್ಸ್ ಗಳನ್ನ ಯಾರು ತಗೊಳತ್ತಾರೋ ಅದರಿಂದ ಸರ್ಟನ್ ಶೇರ್ ಏನಿದೆಯೋ ಯುಡೆಮಿ ಸ್ವಲ್ಪ ಪೋರ್ಷನ್ ತಗೊಳುತ್ತೆ, ಬಟ್ ಅದಾದ್ಮೇಲೆ ಮಿಕ್ಕಿರೋ ಪೋರ್ಷನ್ ನಾನು ನಿಮ್ಗೆ ಆಸ್ ಅ ರಾಯಲ್ಟಿ ಸಿಗುತ್ತೆ. ಒನ್ ಟೈಮ್ ನೀವು ಕೋರ್ಸ್ ಕ್ರಿಯೇಟ್ ಮಾಡ್ತೀರಾ, ಲೈಫ್ ಟೈಮ್ ಜನಗಳು ತಗೊಳ್ತಾ ಹೋದಾಗೆಲ್ಲ ನಿಮ್ಗೆ ರಿಟರ್ನ್ ಅದರಿಂದ ಜನರೇಟ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಹಾಗೆ ನೀವೇನಾದ್ರು ವೆಬ್ಸೈಟ್ ಅಂದ್ರೆ ಸ್ವಂತವಾದಂತಹ ವೆಬ್ಸೈಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ LMS ಸರ್ವಿಸ್ ಪ್ಲಾಟ್ಫಾರ್ಮ್ಸ್ ಗಳು ಇವತ್ತಿನ ಮಟ್ಟಿಗೆ ಸುಮಾರು ಇದೆ. ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದ್ಸತಿ ಗೂಗಲ್ ಅಲ್ಲಿ ಸರ್ಚ್ ಕೊಟ್ಟು ನೋಡಿ, ಸುಮಾರು ಒಂದು LMS ಪ್ಲಾಟ್ಫಾರ್ಮ್ಸ್ ಗಳು ಆಪ್ ಕೊಡ್ತಾರೆ ಅಥವಾ ವೆಬ್ಸೈಟ್ ಡೆವಲಪ್ ಮಾಡ್ಕೊಡ್ತಾರೆ ಅವರೇನೆ. ಖರ್ಚು ವೆಚ್ಚ ಇದೆ, ನಾನು ಆಲ್ರೆಡಿ ಹೇಳಿದಂಗೆ ಇದಕ್ಕೆ ಖರ್ಚು ಹಿಡಿಯುತ್ತೆ. ಬಟ್ ನಿಮ್ ಕಡೆಯಿಂದ ಆಲ್ರೆಡಿ ನಿಮ್ಗೊಂದು ಕಮ್ಯುನಿಟಿ ಇದೆ, ನಿಮ್ಮ ಒಂದು ಸೆಟ್ ಆಫ್ ಗ್ರೂಪ್ ಆಫ್ ಕಮ್ಯುನಿಟಿ ಇದೆ ಅಂತಂದ್ರೆ, ನೀವು ಆಲ್ರೆಡಿ ಕೋರ್ಸ್ ಗಳನ್ನ ತಗೊಳಕ್ ರೆಡಿ ಇದಾರೆ ಜನ ಅಂತಂದ್ರೆ, ಈ ರೀತಿಯಾದಂತಹ ವೆಬ್ಸೈಟ್ಸ್ ಗಳನ್ನ ನಿಮ್ದೇ ಖುದ್ದು ವೆಬ್ಸೈಟ್ ಗಳನ್ನ ಮಾಡಿನೂ ಕೂಡ ಈ ಒಂದು ಕೋರ್ಸಸ್ ಗಳನ್ನ ಸೆಲ್ ಮಾಡಬಹುದು. ಡಿಫಿಕಲ್ಟಿ ಲೆವೆಲ್ 4 ಆಗಿರುತ್ತೆ, ಬಿಕಾಸ್ ಇದರಲ್ಲಿ ಜಾಸ್ತಿ ಒಂದು ಎಫರ್ಟ್ ರಿಕ್ವೈರ್ಮೆಂಟ್ ಇದೆ. ಒಂದು ಕೋರ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಆಲ್ರೆಡಿ ನಿಮಗೆ ಆ ಒಂದು ಕೋರ್ಸ್ ಬಗ್ಗೆ ಅಥವಾ ಆ ಕಂಟೆಂಟ್ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಇರಬೇಕು, ಅದಕ್ಕೆ ಸುಮಾರು ಟೈಮ್ ಅನ್ನ ಸ್ಪೆಂಡ್ ಮಾಡಿರಬೇಕು. ಅಷ್ಟೇ ಅಲ್ಲ, ಅದರ ರಿಲೇಟೆಡ್ ಅನುಭವನು ನಿಮ್ಗೆ ಜಾಸ್ತಿ ಇರಬೇಕು. ಅಟ್ ದ ಸೇಮ್ ಟೈಮ್ ಒಂದು ಕಂಟೆಂಟ್ ಅನ್ನ ರೆಡಿ ಮಾಡಿ ಒಂದು ಕೋರ್ಸ್ ಸ್ಟ್ರಕ್ಚರಲ್ ವೇದಲ್ಲಿ ಬರಬೇಕು ಅಂತಂದ್ರೆ ಸುಮಾರು ಎಫರ್ಟ್ ಗಳು ಹಿಡಿಯುತ್ತೆ, ಅದಷ್ಟು ಈಸಿ ಕೆಲಸ ಅಲ್ಲ. ಹಾಗಾಗಿ ಔಟ್ ಆಫ್ 5 ಡಿಫಿಕಲ್ಟಿ ಲೆವೆಲ್ 4 ಅಂತ ಕೊಟ್ಟಿರತಕ್ಕಂಥದ್ದು. ರಿವಾರ್ಡ್ ಪೊಟೆನ್ಷಿಯಲ್ ಏನಿದೆಯೋ, ದಿಸ್ ಇಸ್ ಅ ಬ್ರಿಲಿಯಂಟ್ ಪಾರ್ಟ್. ಇದರಿಂದ ಬರ್ತಕ್ಕಂಥ ರಿವಾರ್ಡ್ ಕಂಪೇರಿಂಗ್ ಟು ಅದರ್ ಆಲ್ಮೋಸ್ಟ್ ಔಟ್ ಆಫ್ 5 ಅಥವಾ 5ರಲ್ಲಿ 5 ಅಂಕಿಗಳನ್ನ ಕೊಡಬಹುದು, ಬಿಕಾಸ್ ಇದರಿಂದ ಬರ್ತಕ್ಕಂಥ ರಿವಾರ್ಡ್ ಏನಿದೆಯೋ ಐಡಿಯಲಿ ಜಾಸ್ತಿ ಇರುತ್ತೆ. ಮೂರನೇದಾಗಿ ಬರ್ತಕ್ಕಂತಹ ಪ್ಯಾಸಿವ್ ಇನ್ಕಮ್ ಸೋರ್ಸ್ ಅಂದ್ರೆ ಯೂಟ್ಯೂಬ್. ಅಫ್ಕೋರ್ಸ್ ಯೂಟ್ಯೂಬ್ ಅಂದ ತಕ್ಷಣ ಒಂದ್ಸತಿ ವಿಡಿಯೋ ಮಾಡಿದ್ವಿ ಅದಾದ್ಮೇಲೆ ಸುಮ್ಮನೆ ಆಗ್ಬಿಟ್ವಿ ಅಂತ ಅಲ್ಲ. ಅಫ್ಕೋರ್ಸ್ ಇದರಲ್ಲಿ ಎಫರ್ಟ್ ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ, ಕನ್ಸಿಸ್ಟೆಂಟ್ ಎಫರ್ಟ್ ಅಂತ ಹೇಳ್ಬೋದು. ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡೋದಾಗಿರ್ಬೋದು, ಕ್ವಾಲಿಟಿ ಕಂಟೆಂಟ್ ಗಳನ್ನ ಕೊಡೋದಾಗಿರ್ಬೋದು, ಹಾಗೆ ವಿಷಯಗಳನ್ನ ರಿಸರ್ಚ್ ಮಾಡೋದಾಗಿರ್ಬೋದು, ಈ ರೀತಿಯಾದಂತ ಸುಮಾರು ಕೆಲಸಗಳು ಇರುತ್ತೆ. ಯೂಟ್ಯೂಬ್ ಅಂದ ತಕ್ಷಣ ಸುಮ್ಮನೆ ಫ್ರೀ ಇದೆ ಅಂತ ಹೇಳ್ಕೊಂಡು ಡಂಪ್ ಮಾಡೋಕ್ಕಾಗಲ್ಲ ವಿಡಿಯೋಸ್ ಗಳನ್ನ, ಎಫರ್ಟ್ ಹಾಕೋ ಅವಶ್ಯಕತೆ ಇರುತ್ತೆ, ಎಫರ್ಟ್ ಜಾಸ್ತಿ ತಗೊಳುತ್ತೆ. ಬಟ್ ಟ್ರಸ್ಟ್ ಮೀ, ಹಳೆ ವಿಡಿಯೋಸ್ ಗಳು ಅಂದ್ರೆ ಓಲ್ಡ್ ವಿಡಿಯೋಸ್ ಗಳು ಏನಿರುತ್ತೋ ಆ ವಿಡಿಯೋಸ್ ಗಳಿಂದ ಬರ್ತಕ್ಕಂತ ರಿಟರ್ನ್ ಬರ್ತಾನೆ ಇರುತ್ತೆ ರೆಗ್ಯುಲರ್ ಆಗಿ. ಆ ವಿಡಿಯೋಸ್ ಗಳು ಇಂಟ್ಯಾಕ್ಟ್ ಅಲ್ಲಿ ಇತ್ತು ಅಂದ್ರೆ ಅಥವಾ ವಿಡಿಯೋಸ್ ಗಳನ್ನ ಜನಗಳು ಇನ್ನೂ ನೋಡ್ತಾ ಇದಾರೆ ಅಂದ್ರೆ. ಸೊ ಡಿಫಿಕಲ್ಟಿ ಲೆವೆಲ್ ಡೆಫಿನೆಟ್ಲಿ 5, ಬಿಕಾಸ್ ಯೂಟ್ಯೂಬ್ಗೆ ನೋಡಿದಷ್ಟು ಈಸಿ ಅಲ್ಲ. ಇದನ್ನ ಇದರಲ್ಲಿ ಎಷ್ಟೋ ವರ್ಕ್ ಗಳಿರುತ್ತೆ, ಶೂಟಿಂಗ್ ಇರುತ್ತೆ, ರೆಕಾರ್ಡಿಂಗ್ ಇರುತ್ತೆ, ಇದಕ್ಕಿನ್ನ ಮುಂಚೆ ನಾವು ರಿಸರ್ಚ್ ಮಾಡಬೇಕಾಗಿರುತ್ತೆ, ರಿಸರ್ಚ್ ಗೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಹಾಗೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಸುಮ್ಮನೆ ಏನೋ ಯೂಟ್ಯೂಬ್ ಚಾನಲ್ ಇದೆ ಅಂತ ಯೂಟ್ಯೂಬ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಲ್ಲ, ಪ್ರಾಪರ್ ಆಗಿ ಕಂಟೆಂಟ್ ಅನ್ನ ರಿಸರ್ಚ್ ಮಾಡಿ ಅದಾದ್ಮೇಲೆ
ಸಬ್ಜೆಕ್ಟ್ ಬಗ್ಗೆ ನನ್ನ ಇಂಗ್ಲಿಷ್ ಚಾನಲ್ ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋಸ್ಗಳನ್ನ. ಆ ವಿಡಿಯೋಸ್ಗಳನ್ನ ನೋಡಿರ್ತಕ್ಕಂತ ಜನಗಳು ವಾಪಸ್ ನನ್ನ ವೆಬ್ಸೈಟ್ಗೆ ಬರ್ತಾರೆ. ವೆಬ್ಸೈಟಲ್ಲಿ ಕೋರ್ಸಸ್ಗಳನ್ನ ನೋಡಿ ಕೋರ್ಸಸ್ ಅನ್ನು ತಗೊಳ್ಬೇಕು ಅಂತಿರೋರು ಕೋರ್ಸಸ್ಗಳನ್ನ ತಗೊಳ್ತಾರೆ. ಬಿಕಾಸ್ ಅವ್ರಿಗೆ ಎಡಿಷನಲ್ ಒಂದು ವ್ಯಾಲ್ಯೂ ಆ ಕೋರ್ಸಸ್ಗಳ ಮೂಲಕ ಸಿಗುತ್ತೆ. ಸೊ ಇದೊಂಥರ ಲಿಂಕ್ ಆಗಿ ವರ್ಕ್ ಆಗುತ್ತೆ, ಚೈನಾ ವರ್ಕ್ ಆಗುತ್ತೆ, ನನ್ನ ಬುಕ್ ಕೂಡ ಸೇಲ್ ಆಗುತ್ತೆ. ಸೊ ಬೇಸಿಕಲಿ ಹೇಳಬೇಕಪ್ಪ ಅಂತಂದ್ರೆ ಯೂಟ್ಯೂಬ್ ಒಂದು ಮೇನ್ ಸೋರ್ಸ್ ಆಗಿರುತ್ತೆ. ಆ ಸೋರ್ಸಸ್ ಇಂದ ಸುಮಾರು ಸೋರ್ಸಸ್ ಆಫ್ ಇನ್ಕಮ್ಗಳನ್ನ ನಾವು ಜನರೇಟ್ ಮಾಡ್ತಕ್ಕಂತಹ ಬ್ಯೂಟಿಫುಲ್ ಅದ್ಭುತವಾದಂತಹ ಅವಕಾಶವನ್ನ ಯೂಟ್ಯೂಬ್ ನಮಗೆ ತಂದುಕೊಡುತ್ತೆ. ಸೊ ನಾಲ್ಕನೇ ಸ್ಥಾನದಲ್ಲಿ ಇರ್ತಕ್ಕಂಥ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಅಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಬೇಸಿಕಲಿ ನನ್ನ ಕಮ್ಯುನಿಟಿ ಏನಿದೆಯೋ ಅಥವಾ ಓವರ್ಆಲ್ ಯೂಟ್ಯೂಬ್ ಇರ್ಬೋದು, ಅದು ಕನ್ನಡ ಚಾನಲ್ ಇರ್ಬೋದು, ಇಂಗ್ಲಿಷ್ ಚಾನಲ್ ಇರ್ಬೋದು, ಎಷ್ಟೋ ಪುಸ್ತಕಗಳು ಹಾಗೆ ಎಷ್ಟೋ ಅಫಿಲಿಯೇಟ್ ಲಿಂಕ್ಗಳನ್ನ ನಾನು ಕೊಟ್ಟಿರ್ತೀನಿ. ಆ ಲಿಂಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡಿರ್ತಾರೆ ಜನಗಳು. ಅದರಿಂದ ನನಗೆ ಒಂದು ಸರ್ಟನ್ ಪೋರ್ಷನ್ ಆಫ್ ಶೇರ್ ಬರುತ್ತೆ. ಕೆಲವೇ ಜಾಸ್ತಿ ಬಂದಿಲ್ಲ ಅಂದ್ರೂ ಒಂದು ಸ್ವಲ್ಪ ಅಮೌಂಟ್ ಆದರೂ ಬರುತ್ತೆ. ಬಟ್ ನನ್ನ ಕಡೆಯಿಂದ ಎಫರ್ಟ್ ಏನೂ ಇಲ್ಲ, ನಾನು ಆಲ್ರೆಡಿ ಲಿಂಕ್ಗಳನ್ನ ಕೊಟ್ಟಿರ್ತೀನಿ, ಆ ಲಿಂಕ್ನ ಯೂಸ್ ಮಾಡಿಕೊಂಡು ಜನಗಳು ಪರ್ಚೇಸ್ ಮಾಡ್ತಾರೆ. ಅದರಿಂದ ನನಗೆ ಸರ್ಟನ್ ಇನ್ಕಮ್ ಅಂತ ಬರುತ್ತೆ. ಸದ್ಯದ ಮಟ್ಟಿಗೆ ನಾನು ಇದನ್ನು ಯಾವುದೇ ರೀತಿ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಿಲ್ಲ. ಅಫಿಲಿಯೇಟ್ ಲಿಂಕ್ಗಳನ್ನ ಅಫಿಲಿಯೇಟ್ ಲಿಂಕ್ ಏನಿದೆ ನಾನು ಸುಮ್ಮನೆ ಹಾಕ್ಬಿಟ್ಟು ಕೈ ಬಿಡ್ತಾ ಇದ್ದೀನಿ. ಬಟ್ ಇದನ್ನು ಆಕ್ಟಿವಾಗಿ ಮ್ಯಾನೇಜ್ ಮಾಡ್ತಕ್ಕಂಥ ಸಪರೇಟ್ ಗ್ರೂಪ್ಸ್ಗಳು ಇವತ್ತಿನ ಮಟ್ಟಿಗೆ ಇರುತ್ತೆ. ಅಫಿಲಿಯೇಟ್ ಮಾರ್ಕೆಟಿಂಗನ್ನೇ ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಇವತ್ತಿನ ಮಟ್ಟಿಗೆ ಕಾಣಲಿಕ್ಕೆ ಸಿಗ್ತಾರೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಅಂದ್ರೆ ವೆರಿ ಸಿಂಪಲ್. ಆಲ್ರೆಡಿ ಒಂದು ಪ್ರಾಡಕ್ಟ್ ಇರುತ್ತೆ, ಆ ಪ್ರಾಡಕ್ಟ್ನ ಲಿಂಕನ್ನು ನಿಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಶೇರ್ ಮಾಡ್ತೀರಾ. ಸೊ ಆ ಪ್ರಾಡಕ್ಟ್ ಅವರಿಗೆ ವ್ಯಾಲ್ಯೂ ಆ್ಯಡ್ ಆಗುತ್ತೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾವುದೇ ವಿಷಯ ನಾವು ಬೇರೆಯವ್ರಿಗೆ ಕೊಡ್ತಾ ಇದೀವಿ ಅಂತಂದ್ರೆ ದುಡ್ಡಿನ ಆಸೆಗೆ ಬಿದ್ದು ಬರೀ ಎಂತೆಂಥದ್ದು ಪ್ರಾಡಕ್ಟ್ಗಳನ್ನ ಕೊಡೋಕ್ಕಾಗಲ್ಲ. ಸೊ ಆಬ್ವಿಯಸ್ಲಿ ವ್ಯಾಲ್ಯೂ ಆ್ಯಡ್ ಆಗಬೇಕು. ವಿನ್ ವಿನ್ ಸಿಚುವೇಶನ್ ಇದೆ ಅಂತಂದ್ರೆ ಮಾತ್ರ ಆ ರೀತಿ ಅಂತ ಪ್ರಾಡಕ್ಟ್ಸ್ಗಳನ್ನ ಕೊಡಬೇಕು. ಸೊ ಆ ರೀತಿ ಅಂತ ಪ್ರಾಡಕ್ಟ್ಸ್ಗಳನ್ನ ಕೊಟ್ಟಾದ್ಮೇಲೆ ಅವ್ರೇನೋ ಪರ್ಚೇಸ್ ಮಾಡಿದ್ರೆ ಆ ಲಿಂಕನ್ನ ಯೂಸ್ ಮಾಡಿಕೊಂಡು ನಿಮಗೆ ಸರ್ಟನ್ ಶೇರ್ ಆ ಒಂದು ಪರ್ಟಿಕ್ಯುಲರ್ ಎಂಡ್ ಪ್ರಾಡಕ್ಟ್ ಇಂದ ಸಿಗುತ್ತೆ. ಡಿಫಿಕಲ್ಟಿ ಲೆವೆಲ್ ಎರಡು, ಬಿಕಾಸ್ ಯಾವುದೇ ರೀತಿಯಾದಂತ ಜಾಸ್ತಿ ಎಫರ್ಟ್ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಗೆ ಆಲ್ರೆಡಿ ಒಂದು ಗೊತ್ತಿರೋ ಕಮ್ಯುನಿಟಿ ಇದೆ ಅಂತಂದ್ರೆ ಕಮ್ಯುನಿಟಿಗೆ ಆ ಲಿಂಕನ್ನ ಶೇರ್ ಮಾಡಿದ್ರೆ ಆಗೋಯ್ತು. ಬಟ್ ಅಟ್ ದ ಸೇಮ್ ಟೈಮ್ ರಿವಾರ್ಡ್ ಪೊಟೆನ್ಷಿಯಲ್ ತುಂಬಾ ಕಡಿಮೆ ಇದೆ ಇವತ್ತಿನ ಮಟ್ಟಿಗೆ. ಜಾಸ್ತಿ ಜನ ಯೂಸ್ ಮಾಡೋದು ಅಫ್ಕೋರ್ಸ್ ಬಿಕಾಸ್ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಇದಾರೆ ಅಂತಂದ್ರೆ ಜಾಸ್ತಿ ಜನಗಳು ತಗೋತಾ ಇದಾರೆ ಅಂತಂದ್ರೆ ಆಬ್ವಿಯಸ್ಲಿ ರಿವಾರ್ಡ್ ಪೊಟೆನ್ಷಿಯಲ್ ಕೂಡ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಬಟ್ ಪ್ರೆಸೆಂಟ್ಲಿ ನನ್ನ ಒಂದು ಸಿಚುವೇಶನ್ಗೆ ಔಟ್ ಆಫ್ ಫೈವ್ ನಾನು 2 ಅಂತ ಕೊಡ್ತೀನಿ ರಿವಾರ್ಡ್ ಪೊಟೆನ್ಷಿಯಲ್ ಬೇರೆ ಇನ್ಕಮ್ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ. ನನಗೆ ತುಂಬಾ ಭರವಸೆ ಇವತ್ತಿನ ವಿಡಿಯೋದಲ್ಲಿ ಸುಮಾರು ವಿಷಯಗಳನ್ನ ನೀವು ಕಲ್ತಿದ್ದೀರಾ ಅಂತ ಹೇಳ್ಕೊಂಡು ಏನೋ ಪ್ರಶ್ನೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಏನೋ ಕಂಟೆಂಟ್ ಸಜೆಷನ್ ಇದ್ರೆ ಸರ್ ಈ ರೀತಿಯಾದಂತ ವಿಷಯದ ಬಗ್ಗೆ ಮಾತಾಡಿ ಅಂತ ನನಗಿದ್ರು ಕೂಡ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಪರ್ಸನಲ್ ಗ್ರೋತ್ ಇರ್ಬೋದು, ಬಿಸ್ನೆಸ್ ವಿಷಯಗಳಿರ್ಬೋದು ಅಥವಾ ಬಿಸ್ನೆಸ್ ಡಾಕ್ಯುಮೆಂಟರೀಸ್ಗಳಿರ್ಬೋದು, ಈ ರೀತಿಯಾದ ವಿಷಯಗಳನ್ನ ನಿಮ್ಮವರೆಗೂ ಕನ್ನಡದಲ್ಲಿ ತಲುಪಿಸಲಿಕ್ಕೆ ನನ್ನ ಕಡೆಯಿಂದ ಸುಮಾರು ಎಫರ್ಟ್ ಅನ್ನ ನಾನು ಹಾಕ್ತಾ ಇದ್ದೀನಿ. ನನಗೆ ಸಪೋರ್ಟ್ ಮಾಡಬೇಕು ಅಂತ ಅಂದ್ರೆ ವಿಡಿಯೋಸ್ಗಳನ್ನ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಇನ್ ಕೇಸ್ ನಿಮ್ಮಲ್ಲಿ ಯಾರು ಹೊಸಬರಾಗಿದ್ದು ನನ್ನ ಒಂದು ವಿಡಿಯೋಸ್ಗಳನ್ನ ಫ್ಯೂಚರ್ಲ್ಲಿ ಹಾಕ್ತಕ್ಕಂಥ ವಿಡಿಯೋಸ್ಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ಸ್ಗಳನ್ನ ಎನೇಬಲ್ ಮಾಡಿ. ನನ್ನ ಚಾನಲ್ಗೆ ಇನಿಷಿಯಲ್ ಇಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಬಂದಿರತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಅಂತರಾಳದಿಂದ ಕೃತಜ್ಞತೆಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಮಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.